ಅಗ್ನಿಸಾಕ್ಷಿ ಅವರು ಆಗಲ್ಲ ಅಂತ ಹೇಳಿರ್ತಾರೆ. ಇವ್ರಿಗೆ ನಿರಾಸೆ ಆಗಿರುತ್ತೆ, ಈಗೇನಾದ್ರೂ ಮಾತಾಡ್ಸಕ್ ಹೋದ್ರೆ ಗಲಾಟೆ ಮಾಡ್ತಾರೆ. ಮಲ್ಗಕ್ ಮುಂಚೆ ನಾನೇ ಕರೆದು ಊಟ ಹಾಕ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಅಣ್ಣ ಹಾಗಂತ ಹೇಳಿದ್ ನನ್ನ ಹತ್ರ ಹೇಳಿಲ್ಲ, ನನ್ನ ಅಂದಾಜು ಅದೇ ಇರ್ಬೋದು ಅಂತ. ಅವತ್ತು ನಮ್ಮ ಆನಿವರ್ಸರಿ ದಿನ, ಎಲ್ಲ ಕಡೆ ಫೋಟೋ. ಆ ಕಾಲದಲ್ಲಿ ನಾನು ನಿಮ್ ಸುತ್ತ ಲೈಟ್ ಇತ್ತಲ್ಲ, ಐ ಲವ್ ಯು ಅಂದಲ್ಲ, ನಿಮ್ ಸೂಟ್ ಚೆನ್ನಾಗಿತ್ತು. ನಿಮ್ ಸೂಟ್ ಬೂಟು ನಂಗೆ ಇಷ್ಟ, ನಿಮಗೆ ಟೈ ಕಟ್ಟೋದು ನಂಗೆ ಇಷ್ಟ, ಆಮೇಲೆ ನಿಮಗೆ ತಲೆನೋವು ಬಂದಾಗ ಮಸಾಜ್ ಮಾಡ್ತೀನಲ್ಲ ಅದು ಇಷ್ಟ, ಆಮೇಲೆ ಇನ್ನೇನು ಇಷ್ಟ. ನಾನು ತರಲೆ ಮಾಡೋದು ಇಷ್ಟ, ನಾನು ನಿಮ್ಗೆ ರ್ಯಾಗ್ ಮಾಡೋದು ಇಷ್ಟ. ಹಿಂದೆಯಿಂದನೇ ಬರ್ತೀರ, ದೂರ ನಿಂತ್ಕೊಂಡು ಕಳ್ಳಿಂದ ಅದು ಇಷ್ಟ, ನನ್ನ ಮಗು ಇಷ್ಟ, ನನಗೆ ಶಾವಿಗೆ ಪಾಯಸ ಇಷ್ಟ ಅಂತ ನೀವು ಮಾಡ್ಕೊಡ್ತೀರ. ಶಾವಿಗೆ ಪಾಯಸ ಇಷ್ಟ, ನಿಮಗೆ ಕಾಜು ಬರ್ಫಿ ತಂದೆ ಅದ್ ನಿಮ್ಗೆ ಇಷ್ಟ ಆಯ್ತು, ನಿಮ್ಮ ತಾಯಿ ಮನೆಗೆ ಕರ್ಕೊಂಡು ಹೋದೆ ಅದು ನಿಮ್ಗೆ ಇಷ್ಟ ಆಯ್ತು, ನಿಮಗೆ ಸರ್ಪ್ರೈಸ್ ಕೊಟ್ಟೆ ಅದು ಇಷ್ಟ ಆಯ್ತು, ನಾನು ನಿಮ್ಗೆ ಏನೇನು ಮಾಡ್ತೀನೋ ಎಲ್ಲ ಇಷ್ಟ ಆಯ್ತು, ನನ್ನ ಮಾತು ಇಷ್ಟ, ನನ್ನ ಮೌನ ಇಷ್ಟ, ನನ್ನ ಮಲಗಿದ್ರೆ ಇಷ್ಟ, ಎಚ್ಚರ ಇದ್ರೆ ಇಷ್ಟ, ನಿಂತ್ರೆ ಇಷ್ಟ, ಕೂತ್ರೆ ಇಷ್ಟ, ನನ್ ಏನ್ ಮಾಡಿದ್ರು ಇಷ್ಟ. ಅಂದ್ರೆ ನಾನ್ ಯಾಕೆ ಇಷ್ಟ ಅಲ್ಲ ಸನ್ನಿಧಿ, ಟೆಲ್ ಮೀ ವೈ, ನನ್ ಯಾಕೆ ರಿಜೆಕ್ಟ್ ಮಾಡಿದ್ರಿ?